ಹಲೋ ಎವ್ರಿವನ್, ವೆಲ್ಕಮ್ ಟು ಸಕ್ಕತ್ ಮೂವೀಸ್. ಸಕ್ಕತ್ ಮೂವೀಸ್ನಲ್ಲಿ ನಾವು ಎರಿದ ಅನ್ನುವಂತಹ ಮಲಯಾಳಂನ ಥ್ರಿಲ್ಲರ್ ಮೂವಿಯನ್ನು ನೋಡೋಣ. ಸಿನಿಮಾದ ಆರಂಭದಲ್ಲಿ ಈ ಮೂವಿಯ ಹೀರೋಯಿನ್ ಅನ್ನ ನೋಡ್ತೇವೆ. ಆಕೆ ತುಂಬಾ ಎದುರುಕೊಳ್ತಾ ಕೈಯಲ್ಲಿ ಒಂದು ಬ್ಯಾಗನ್ನು ಹಿಡಿದು ಒಂದು ದೊಡ್ಡದಾದ ಮನೆಯೊಳಗೆ ಓಡ್ತಾ ಇರೋದನ್ನ ಕಾಣ್ತೇವೆ. ಅಸಲು ಅವಳು ಯಾಕೆ ಭಯ ಪಡ್ತಾ ಇದ್ದಾಳೆ, ಏನಾಯ್ತು ಅಂತ ಹೇಳ್ತಾ ಸ್ಟೋರಿ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಫ್ಲಾಶ್ ಬ್ಯಾಕ್ನಲ್ಲಿ ಹೀರೋಯಿನ್ ಒಬ್ಬ ವಯಸ್ಸಾದ ವ್ಯಕ್ತಿಯ ಜೊತೆ ಕಾಣಿಸ್ಕೊಳ್ತಾಳೆ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ಅವರಿಬ್ಬರು ಗಂಡ ಹೆಂಡತಿ ಅಂತ, ಮತ್ತು ಈಗ ಅವರಿಬ್ಬರು ಕೂಡ ಒಂದು ಕೆಲಸದ ಮೇಲೆ ಬೆಂಗಳೂರಿನ ಕಡೆ ಹೊರಟಿದ್ದಾರೆ ಅಂತ. ಇಬ್ಬರು ಬೆಂಗಳೂರಿಗೆ ಬರ್ತಾರೆ. ಆಕೆಯ ಗಂಡ ಶಂಕರ್ ಒಂದು ಬಿಸಿನೆಸ್ ಮೀಟಿಂಗ್ಗೋಸ್ಕರ ಬೆಂಗಳೂರಿಗೆ ಬಂದಿರ್ತಾನೆ, ಜೊತೆಗೆ ಯಂಗ್ ಅಂಡ್ ಬ್ಯೂಟಿಫುಲ್ ಹೆಂಡತಿಯನ್ನು ಕೂಡ ಕರ್ಕೊಂಡು ಬಂದಿರ್ತಾನೆ. ಹೀಗೆ ಆತ ತನ್ನ ಸುಂದರಿಯಾದ ಹೆಂಡತಿಯನ್ನ ಎಲ್ಲರಿಗೂ ಕೂಡ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾನೆ. ಆದರೆ ಅವನ ಫ್ರೆಂಡ್ಸ್ ಮತ್ತು ಪರಿಚಿತರೆಲ್ಲರೂ ಕೂಡ ಈ ವಯಸ್ಸಲ್ಲೂ ಕೂಡ ಈತನ ಜೊತೆ ಅಂದವಾದ ಹುಡುಗಿಯರು ಹೇಗೆ ಎಂಗೇಜ್ ಆಗ್ತಾರೆ ಅಂತ ಅಸೂಯೆ ಪಡ್ತಾ ಇರ್ತಾರೆ. ಶಂಕರ್ಗೆ ಮತ್ತು ಈ ಹೀರೋಯಿನ್ಗೆ ರೀಸೆಂಟ್ ಆಗಿ ಮದುವೆ ಆಗಿರುತ್ತೆ. ಈತ ಇಷ್ಟು ವಯಸ್ಸಾದ್ರೂ ಕೂಡ ತನ್ನ ಲೈಫನ್ನ ತನಗೆ ಬೇಕಾದಂತೆ ಎಂಜಾಯ್ ಮಾಡ್ತಿದ್ದಾನೆ ಅಂತ ಫ್ರೆಂಡ್ಸ್ ಎಲ್ಲರೂ ಕೂಡ ಒಳಗೊಳಗೆ ಅಸೂಯೆ ಪಟ್ಕೊಳ್ತಾ ಇರ್ತಾರೆ. ಆ ಈವ್ನಿಂಗ್ ಶಂಕರ್ ಹೀರೋಯಿನ್ ಅನ್ನ ರೂಮ್ನಲ್ಲಿ ಬಿಟ್ಟು ಕಾರ್ಡ್ಸ್ ಆಡೋದಕ್ಕೆ ಅಂತ ಫ್ರೆಂಡ್ಸ್ ಗ್ರೂಪ್ ಸೇರಿಕೊಳ್ತಾನೆ. ಎಲ್ಲರೂ ಕಾರ್ಡ್ಸ್ ಆಡತೊಡಗ್ತಾರೆ. ಆಗ ಶಂಕರ್ ಗ್ರೂಪ್ನಲ್ಲಿ ಇದ್ದಂತಹ ಒಬ್ಬ ಯುವಕ ಶಂಕರ್ ನನ್ನ ಕೇಳ್ತಾನೆ, ಸರ್ ನನಗೆ 30 ವರ್ಷ ಆಗಿದೆ, ಇಷ್ಟು ವಯಸ್ಸಾದ್ರೂ ಕೂಡ ನನಗೊಬ್ಬ ಹುಡುಗಿನೂ ಮದುವೆ ಆಗೋದಕ್ಕೆ ಸಿಗ್ತಾ ಇಲ್ಲ, ನೀವು ಮಾತ್ರ ಸುಂದರವಾದ ಹುಡುಗಿಯನ್ನ ಆರಿಸ್ಕೊಂಡು ಬರ್ತಾನೆ ಇರ್ತೀರಾ, ಹೇಗಿದೆಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಶಂಕರ್, ಇದರಲ್ಲಿ ಸೀಕ್ರೆಟ್ ಅಂತ ಏನೂ ಇಲ್ಲ ಬ್ರೋ, ಒಂದಿನ ಕಾರ್ಡ್ಸ್ ಆಡ್ತಾ ಇದ್ದೆ, ಆಡಿದ ಎಲ್ಲ ಆಟಗಳಲ್ಲೂ ಕೂಡ ಸೋತೋಗ್ತಾನೆ ಇದ್ದೆ. ಕರೆಕ್ಟ್ ಆಗಿ ಅದೇ ಟೈಮ್ನಲ್ಲಿ ಏಂಜಲ್ ತರ ನಡೆದು ಬರ್ತಾ ಇದ್ದಂತಹ ಒಂದು ಹುಡುಗಿನ ನೋಡಿದೆ. ಆಕೆಯನ್ನ ನೋಡಿದ್ನ ಇಲ್ಲೋ ಆಟಗಳನ್ನ ಗೆಲ್ಲೋದಿಕ್ಕೆ ಶುರು ಮಾಡಿದೆ. ಅವತ್ತಿನಿಂದಲೂ ನಾನು ಯಾವ ಆಟವನ್ನು ಕೂಡ ಸೋತಿಲ್ಲ ಅಂತಾನೆ. ನಂತರ ಮುಂದುವರೆದು ಮಾತಾಡ್ತಾನೆ, ಆ ತರ ಅದೃಶ್ಯ ತರುವಂತಹ ಲಕ್ಕಿ ಚಾರ್ಮ್ ಇರುವಂತಹ ಹುಡುಗಿ ನನ್ನ ಜೊತೆಯಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು, ಸೊ ಪ್ರಪೋಸ್ ಮಾಡಿದೆ ಅಂಡ್ ಅದಕ್ಕೆ ಅವಳು ಕೂಡ ಒಪ್ಕೊಂಡ್ಲು ಅಂತ ಹೇಳ್ತಾನೆ. ಇದೆಲ್ಲವನ್ನೂ ಕೂಡ ಕೇಳ್ತಾ ಇದ್ದಂತಹ ಅದೇ ಟೀಮ್ನಲ್ಲಿದ್ದ ವಿಜಯ್ ಎನ್ನುವ ವ್ಯಕ್ತಿಗೆ ಮತ್ತಷ್ಟು ಉರಿದು ಹೋಗುತ್ತೆ. ಹಾಗಾಗಿ ಆತ ಮಾತುಗಳನ್ನು ಮುಗಿಸಿ ಆಟ ಆಡೋಣ ಅಂತ ಕೇಳ್ತಾನೆ. ಪೋಕರ್ ಗೇಮ್ ಸ್ಟಾರ್ಟ್ ಆಗುತ್ತೆ. ಆದರೆ ಈ ಬಾರಿ ಶಂಕರ್ ಎಲ್ಲ ಗೇಮ್ಗಳಲ್ಲೂ ಕೂಡ ಸೋತೋಗ್ತಾ ಇರ್ತಾನೆ. ಎದುರಾಳಿ ವಿಜಯ್ ಎಲ್ಲ ಆಟಗಳಲ್ಲೂ ಕೂಡ ಗೆಲ್ತಾನೆ ಇರ್ತಾನೆ. ಕೊನೆಗೆ ದುಡ್ಡೆಲ್ಲವೂ ಕೂಡ ಖರ್ಚಾದ ನಂತರ ಶಂಕರ್ ತನ್ನ ಕಾರನ್ನು ಪಣಕ್ಕಿಟ್ಟು ಗೇಮ್ ಆಡ್ತಾನೆ. ಆದರೆ ಅದರಲ್ಲೂ ಕೂಡ ಸೋತು ಹೋಗ್ತಾನೆ. ಇನ್ನು ಆ ಕಡೆ ವಿನ್ ಆಗ್ತಾ ಇರೋಂತ ವಿಜಯ್ ಶಂಕರ್ನನ್ನ ನೋಡಿ ಒಳಗೊಳಗೆ ನಗ್ತಾ ಇರ್ತಾನೆ. ಸರಿ, ನಿನ್ನ ಹತ್ರ ಇನ್ನೇನಿದೆ ಪಣಕ್ಕಿಟ್ಟು ಆಡೋದಕ್ಕೆ ಅಂತ ವ್ಯಂಗ್ಯವಾಗಿ ಮಾತಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಹೀರೋಯಿನ್ ಅಲ್ಲಿಗೆ ಬರ್ತಾಳೆ, ತನ್ನ ಹಸ್ಬೆಂಡ್ ಗೇಮ್ಗಳಲ್ಲಿ ಸೋತೋಗ್ತಾ ಇದ್ದೇನೆ ಅಂತ ತಿಳಿದುಕೊಳ್ತಾಳೆ. ಇದೆಲ್ಲದರಿಂದ ಹೀಗೆ ಹೊರಟಾದಂತ ಶಂಕರ್ ವೆಡ್ಡಿಂಗ್ ರಿಂಗ್ ಅನ್ನ ಪಣಕ್ಕೆ ಇಟ್ಟು ಆಟ ಆಡ್ತೀನಿ ಅಂತ ಹೇಳ್ತಾನೆ. ಆದರೆ ಎಲ್ಲರೂ ಕೂಡ ಬೇಡ ಅಂತಾರೆ. ಆದರೆ ಶಂಕರ್ ಮಾತ್ರ ಯಾರ ಮಾತುಗಳನ್ನು ಕೂಡ ಕೇಳೋದಿಲ್ಲ, ಏನೇ ಆಗಲಿ ಈ ಗೇಮನ್ನು ಗೆದ್ದೇ ಗೆಲ್ತೀನಿ ಅಂತ ಮಾತಾಡತೊಡಗ್ತಾನೆ. ಎದುರಾಳಿ ವಿಜಯ್ ಇದರಿಂದ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದರಿಂದ ಲಾಸ್ಟ್ ಗೇಮನ್ನು ಆಡ್ತಾರೆ. ಆದರೆ ಲಾಸ್ಟ್ ಗೇಮಲ್ಲಿ ಲಕ್ ಚೇಂಜ್ ಆಗಿ ಶಂಕರ್ ಗೆದ್ಬಿಡ್ತಾನೆ. ಸೋತಿದ್ದಂತಹ ಅಷ್ಟು ಹಣವನ್ನ ಮತ್ತೆ ಗೆದ್ಕೊಳ್ತಾನೆ. ಆದರೆ ಎದುರಾಳಿ ವಿಜಯ್ ಈ ಸೋಲನ್ನ ಒಪ್ಕೊಳ್ಳೋದಿಲ್ಲ, ನೀನು ಈ ಗೇಮಲ್ಲಿ ಚೀಟಿಂಗ್ ಮಾಡಿದೆ ಅಂತೇಳಿ ಜಗಳ ತೆಗೆಯತೊಡಗ್ತಾನೆ. ನಂತರ ಅಲ್ಲಿದ್ದ ಫ್ರೆಂಡ್ಸ್ ಎಲ್ಲರೂ ಕೂಡ ವಿಜಯ್ನನ್ನ ಸಪೋರ್ಟ್ ಮಾಡಿ ಮಾತಾಡಿದ್ದರಿಂದಾಗಿ ಶಂಕರ್ ತುಂಬಾ ಸಿಟ್ಟಾಗಿ ತನ್ನ ವೈಫನ್ನ ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ನಂತರ ಆತ ತನ್ನ ವೈಫನ್ನ ಬೆಂಗಳೂರಲ್ಲಿ ಇದ್ದಂತಹ ಗೆಸ್ಟ್ ಹೌಸ್ಗೆ ಕರೆದುಕೊಂಡು ಹೋಗ್ತಾನೆ. ನಿನ್ನಿಂದಲೇ ಆ ಫೈನಲ್ ಗೇಮನ್ನು ಗೆದ್ದೆ ಅಂತಲೂ ನೀನು ನನ್ನ ಲೈಫ್ಗೆ ವರ ಅಂತಲೂ ಹೇಳಿ ಇಬ್ಬರು ಹತ್ತಿರವಾಗತೊಡಗ್ತಾರೆ. ನೆಕ್ಸ್ಟ್ ಡೇ ಶಂಕರ್ ಆಫೀಸ್ ವರ್ಕ್ ಮೇಲೆ ವರಕ್ಕೆ ಹೋಗ್ತಾ ಇರ್ತಾನೆ. ವರಕ್ಕೆ ಹೋಗ್ತಾ ಆತ ತನ್ನ ಸಾಕು ನಾಯಿಗಳನ್ನು ಹತ್ತಿರಕ್ಕೆ ಕರೆದು ಇವೆರಡೂ ಕೂಡ ನಿನ್ನನ್ನು ಸೇಫ್ ಆಗಿ ನೋಡ್ಕೊಳ್ತವೆ ಅಂತ ಹೀರೋಯಿನ್ಗೆ ಹೇಳ್ತಾನೆ. ಆದರೆ ಹೀರೋಯಿನ್ ಮಾತ್ರ ಆ ನಾಯಿಗಳನ್ನು ನೋಡಿ ಭಯ ಪಡ್ತಾ ಇರ್ತಾಳೆ. ಆನಂತರ ಶಂಕರ್ ಅಲ್ಲಿಂದ ಹೊರಟು ಹೋಗ್ತಾನೆ. ಹೀರೋಯಿನ್ ಒಬ್ಬಳೆ ಮನೆಯೊಳಗೆ ಇರ್ತಾಳೆ. ಈವ್ನಿಂಗ್ ಆಗುತ್ತೆ, ಆಗಲೂ ಕೂಡ ಶಂಕರ್ ಮನೆಗೆ ಬಂದಿರೋದಿಲ್ಲ. ಅಷ್ಟರಲ್ಲಿ ಮನೆಯಲ್ಲಿ ಪವರ್ ಕಟ್ ಆಗುತ್ತೆ. ಹೀರೋಯಿನ್ ಕ್ಯಾಂಡಲ್ಗಳನ್ನು ಹಚ್ಚಿ ತನ್ನ ಗಂಡ ಬರೋದನ್ನೇ ಕಾಯ್ತಾ ಇರ್ತಾಳೆ. ಕರೆಕ್ಟಾಗಿ ಅದೇ ಟೈಮ್ಗೆ ಸರಿಯಾಗಿ ಮನೆಯ ಬಾಗಿಲನ್ನು ಯಾರೋ ನಾಕ್ ಮಾಡ್ತಾರೆ. ನಿಧಾನವಾಗಿ ಬಾಗಿಲು ತೆರೆದು ನೋಡ್ತಾಳೆ, ಯಾರೋ ಒಬ್ಬ ವ್ಯಕ್ತಿ ಎದುರಿಗೆ ನಿಂತಿರ್ತಾನೆ. ಆಗ ಆತ ನಾನು ಪೊಲೀಸ್, ನಿಮ್ಮ ಹಸ್ಬೆಂಡ್ ಶಂಕರನ್ನು ಮೀಟ್ ಮಾಡೋದಕ್ಕೆ ಬಂದೆ ಅಂತ ಹೇಳ್ತಾನೆ. ಅದಕ್ಕೆ ಹೀರೋಯಿನ್, ಶಂಕರ್ ಮನೆಯಲ್ಲಿಲ್ಲ, ನೀವು ನಾಳೆ ಬನ್ನಿ ಅಂತ ಹೇಳಿ ಆತನನ್ನು ಕಳಿಸೋದಕ್ಕೆ ಪ್ರಯತ್ನಿಸ್ತಾಳೆ. ಆಗ ಆತನು ಕೂಡ ಸರಿ ಮೇಡಮ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಆದರೆ ಹೊರಗಡೆ ತುಂಬಾ ಮಳೆ ಬೀಳ್ತಾ ಇರೋದ್ರಿಂದ ಮತ್ತೆ ಹಿಂತಿರುಗಿ ಬಂದ ಆತ, ಹೊರಗಡೆ ತುಂಬಾ ಮಳೆ ಬೀಳ್ತಾ ಇದೆ, ನಿಮ್ಮಲ್ಲಿ ಒಂದು ಕೊಡೆ ಏನಾದರೂ ಇದ್ರೆ ಕೊಡ್ತೀರಾ ಅಂತ ಕೇಳ್ತಾನೆ. ಹೀರೋಯಿನ್ ಕೂಡ ಸರಿ ಒಂದು ನಿಮಿಷ ಅಂತ ಹೇಳಿ ಮನೆಯೊಳಕ್ಕೆ ಹೋಗಿ ಛತ್ರಿಯನ್ನ ಹಿಡಿದುಕೊಂಡು ಹೊರಕ್ಕೆ ಬರ್ತಾಳೆ. ಆದರೆ ಡೋರ್ ಹತ್ರ ಇದ್ದಂಥ ವ್ಯಕ್ತಿ ಅಲ್ಲಿ ಕಾಣಿಸೋದಿಲ್ಲ. ಅದಕ್ಕೆ ಹೀರೋಯಿನ್ ಸರಿ ಹೊರಟೋಗಿರ್ತಾನೆ ಅಂದ್ಕೊಂಡು ಡೋರನ್ನ ಲಾಕ್ ಮಾಡಿ ಮನೆಯ ಕೆಲಸಗಳಲ್ಲಿ ಬ್ಯುಸಿ ಆಗ್ತಾಳೆ. ಅಸಲಿಗೆ ಆ ಪೊಲೀಸ್ ಆ ಮನೆಯೊಳಕ್ಕೆ ಎಂಟರ್ ಆಗಿರ್ತಾನೆ. ಹೀರೋಯಿನ್ಗೆ ಗೊತ್ತಾಗದ ಹಾಗೆ ಆ ಮನೆಯೊಳಗೆ ಅವಳನ್ನು ವಾಚ್ ಮಾಡ್ತಾ ಇರ್ತಾನೆ. ಹೀರೋಯಿನ್ಗೂ ಕೂಡ ಯಾರೋ ಮನೆಯೊಳಗೆ ಇದ್ದಾರೆ, ನನ್ನನ್ನು ವಾಚ್ ಮಾಡ್ತಾ ಇದ್ದಾರೆ ಅನ್ನೋ ಫೀಲಿಂಗ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ.
ನಂತರ ಮನೆಯೊಳಗೆ ಸಣ್ಣದಾದ ಶಬ್ದಗಳಾಗತೊಡಗಿದ್ದರಿಂದ ಮನೆಯೊಳಗೆ ಯಾರೋ ಇದ್ದಾರೆ ಅಂತ ಕನ್ಫರ್ಮ್ ಮಾಡಿಕೊಂಡು ಮನೆಯಲ್ಲಿದ್ದಂತಹ ಒಂದು ವಸ್ತುವನ್ನು ಹಿಡಿದುಕೊಂಡು ಹುಡುಕತೊಡಗ್ತಾಳೆ. ಅಷ್ಟರಲ್ಲಿ ಆಗಲೇ ಬಂದಿದ್ದಂಥ ಪೊಲೀಸ್ ತನ್ನನ್ನು ತಾನು ಕವರ್ ಮಾಡಿಕೊಳ್ತಾ ಮನೆಯ ಹೊರಗಿನ ಕಿಟಕಿಯಿಂದ ಒಳಕ್ಕೆ ಬರ್ತಾ ಇರುವಂತೆ ಇಳಿದು ಬರ್ತಾನೆ. ಇದನ್ನು ನೋಡಿದಂತಹ ಹೀರೋಯಿನ್, ನೀವು ಇಲ್ಲೇನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಆಗ ಪೊಲೀಸ್, ನಾನು ವಾಪಸ್ ಹೋಗ್ತಾ ಇರಬೇಕಾದ್ರೆ ಯಾವುದೋ ಕಾರು ಈ ಕಡೆನೇ ಬಂತು, ಹಾಗಾಗಿ ಶಂಕರ್ ವಾಪಸ್ ಬಂದಿದ್ದಾರೆ ಅನ್ಕೊಂಡು ವಾಪಸ್ ಬಂದೆ. ಮನೆಯೊಳಗೆ ನೋಡಿದ್ರೆ ನೀವು ಯಾವುದೋ ವಸ್ತುವನ್ನು ಹಿಡಿದುಕೊಂಡು ಯಾರನ್ನು ಸರ್ಚ್ ಮಾಡ್ತಾ ಇರುವಂತೆ ಹೊರಕ್ಕೆ ಕಾಣಿಸ್ತು, ಹಾಗಾಗಿ ಈ ಕಡೆಯಿಂದ ಬಂದೆ ಅಂತ ಹೇಳ್ತಾನೆ. ಅದಕ್ಕೆ ಹೀರೋಯಿನ್, ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಚೆನ್ನಾಗೇ ಇದ್ದೀನಿ, ನೀವಿಲ್ಲಿಂದ ಹೊರಡಿ, ನಮ್ಮ ಹಸ್ಬೆಂಡ್ ಬಂದ ನಂತರ ನಾನೇ ನಿಮಗೆ ಕಾಲ್ ಮಾಡಿಸ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಪೊಲೀಸ್, ಇಲ್ಲ ಇಲ್ಲ ಮೇಡಮ್, ನಿಮ್ಮ ಹಸ್ಬೆಂಡ್ ಗ್ಯಾಮ್ಲಿಂಗ್ನಲ್ಲಿ ತುಂಬಾ ದೊಡ್ಡ ಮೊತ್ತವನ್ನು ಗೆದ್ದುಕೊಂಡಿದ್ದಾರೆ ಅನ್ನೋ ಮೆಸೇಜ್ ನನಗೆ ಬಂತು. ಆ ದುಡ್ಡೆಲ್ಲೂ ಕೂಡ ಇಲ್ಲೀಗಲ್ ಅಮೌಂಟ್. ಒಂದು ವೇಳೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಏನಾದರೂ ಈ ವಿಷಯ ಗೊತ್ತಾದ್ರೆ ಒಂದು ಪೈಸೆ ಕೂಡ ನಿಮ್ಮ ಹತ್ರ ಉಳಿಸೋದಿಲ್ಲ. ಅವರಿಗೆ ವಿಷಯ ತಿಳಿಯೋದಕ್ಕೂ ಮುಂಚೆನೆ ನಾನು ಇಲ್ಲಿಗೆ ಬಂದಿದ್ದೀನಿ. ಯಾಕೆ ಗೊತ್ತಾ? ನಿಮ್ಮ ಹಸ್ಬೆಂಡ್ ಹತ್ರ ಡೀಲಿಂಗ್ ಮಾತಾಡ್ಕೊಳ್ಳೋದಕ್ಕಂತ. ನಂಗೊಂದಿಷ್ಟು ಪರ್ಸೆಂಟೇಜ್ ಕೊಟ್ಟರೆ ಎಲ್ಲವನ್ನೂ ಕೂಡ ನಾನು ನೋಡ್ಕೊಳ್ತೀನಿ. ನನ್ನಂತಹ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಜೀವನದಲ್ಲಿ ಏನೂ ಕೂಡ ಸಾಧಿಸೋದಕ್ಕಾಗಲ್ಲ ಅನ್ನೋದನ್ನು ಇತ್ತೀಚೆಗಷ್ಟೇ ತಿಳ್ಕೊಂಡೆ. ಹಾಗಾಗಿ ಲೈಫಲ್ಲಿ ಮತ್ತು ಡ್ಯೂಟಿಯಲ್ಲಿ ನಾನೇ ಚೇಂಜ್ ಆಗಬೇಕಾಗಿ ಬಂತು ಅಂತ ಹೇಳ್ತಾನೆ. ಆತನನ್ನು ಹೊರಕ್ಕೆ ಹೀಗೆ ಕಳಿಸ್ಬೇಕೋ ಏನೋ ಅಂತ ಗೊತ್ತಾಗದೆ ಹೀರೋಯಿನ್ ಆಲೋಚನೆ ಮಾಡ್ತಾ ಇರ್ತಾಳೆ. ಆಗ ಪೊಲೀಸ್, ನಾನಿಲ್ಲಿ ಇರೋದಕ್ಕೆ ನೀವೇನು ಚಿಂತೆ ಮಾಡಬೇಡಿ ಮೇಡಮ್, ಒಬ್ಬ ಪೊಲೀಸ್ ನಿಮ್ಮ ಸೆಕ್ಯೂರಿಟಿಗೆ ಇದ್ದಾನೆ ಅಂತ ಅಂದ್ಕೊಳ್ಳಿ ಅಂತ ಹೇಳ್ತಾನೆ. ಸೊ ಪ್ಲೀಸ್ ಈಗ ಒಂದು ಕಾಫಿ ಮಾಡ್ಕೊಂಡು ಬರ್ತೀರಾ ಅಂತ ಅವಳನ್ನು ಕೇಳ್ತಾನೆ. ಹೀರೋಯಿನ್ ಕೂಡ ಏನು ಮಾಡೋದಕ್ಕಾಗದೆ ಕಿಚನ್ಗೆ ಹೋಗ್ತಾಳೆ. ಅದೇ ಟೈಮಲ್ಲಿ ಟಿವಿ ನ್ಯೂಸ್ನಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ತನ್ನ ಸೀನಿಯರ್ ಆಫೀಸರ್ ಅನ್ನ ಶೂಟ್ ಮಾಡಿ ಕೊಂದಾಕಿದ್ದಾನೆ ಅಂತ ನ್ಯೂಸ್ನಲ್ಲಿ ಹೇಳ್ತಾ ಇರ್ತಾರೆ. ಇದನ್ನು ಕೇಳಿದಂಥ ಪೊಲೀಸ್ ಶೂಟ್ ಮಾಡಿಬಿಟ್ಟ ಕೊಂದಾಕ್ಬಿಟ್ಟ ಅಂತ ಈ ನ್ಯೂಸ್ನಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಯಾಕೆ ಶೂಟ್ ಮಾಡಬೇಕಾಯ್ತು ಅನ್ನೋದನ್ನು ಮಾತ್ರ ಯಾರೂ ಮಾತಾಡ್ತಾ ಇಲ್ಲ ಅಂತ ಹೀರೋಯಿನ್ ಹತ್ರ ಹೇಳ್ಕೊಳ್ತಾನೆ. ಹೆಸರಿಗೆ ಮಾತ್ರ ನಾವು ಪೊಲೀಸರು, ಅಸಲಿಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಾವು ಗುಲಾಮರು. ಯಾರು ಏನೇ ಕೆಲಸ ಹೇಳಿದ್ರು ಕೂಡ ನಾವು ಅದನ್ನು ಮಾಡಬೇಕು. ಊಟ ಮಾಡೋದಕ್ಕೆ ನಿದ್ದೆ ಮಾಡೋದಕ್ಕೂ ಕೂಡ ಅಲ್ಲಿ ಟೈಮ್ ಇರೋದಿಲ್ಲ. ನಾವು ತುಂಬ ಕಷ್ಟಪಟ್ಟು ಒಬ್ಬ ಕ್ರಿಮಿನಲ್ ಅನ್ನು ಇಟ್ಕೊಂಡ್ರೆ ಆತ ಒಳ್ಳೆಯವನು, ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋನು ಅಂತ ಸೀನಿಯರ್ ಆಫೀಸರ್ಗಳಿಂದ ನಮಗೆ ಫೋನ್ ಬರುತ್ತೆ. ಹಾಗಾಗಿನೇ ಯಾರೋ ಒಬ್ಬನಿಗೆ ಉರಿದಿರುತ್ತೆ, ಹಾಗಾಗಿ ಶೂಟ್ ಮಾಡಿ ಕುಂದ ಹಾಕಿರ್ತಾನೆ ಅಂತ ಹೀರೋಯಿನ್ಗೆ ಹೇಳ್ತಾನೆ. ಆನಂತರ ಅವನು ಹೀರೋಯಿನ್ ಕಡೆ ನೋಡ್ತಾನೆ. ನಾನಿಷ್ಟು ಬಾಧೆಯಲ್ಲಿದ್ದೀನೋ ನೀವು ಕೂಡ ಅಷ್ಟೇ ಬಾಧೆಯಲ್ಲಿದ್ದೀರಂತ ನಂಗೆ ಅರ್ಥವಾಗುತ್ತೆ ಮೇಡಮ್. ಯಾಕಂದ್ರೆ ಯಾರು ತಾನೇ ಅಂದ್ಕೊಳ್ತಾರೆ 60 ವರ್ಷದ ವಯಸ್ಸಾದವನನ್ನ ಮದುವೆಯಾಗೋದಕ್ಕೆ ಅಂತ ಅವಳ ಹತ್ರ ಹೇಳ್ತಾನೆ. ಆಗ ಹೀರೋಯಿನ್ ಫ್ಲಾಶ್ ಬ್ಯಾಕ್ ತೋರಿಸಲಾಗುತ್ತೆ. ಹೀರೋಯಿನ್ ಲ ಫಾದರ್ ಶಂಕರ್ ಹತ್ರ ಸಾಲವನ್ನ ಮಾಡಿ ಅದನ್ನ ತೀರಿಸಲಾಗದ ಸ್ಥಿತಿಯಲ್ಲಿರ್ತಾರೆ. ಆಗ ಶಂಕರ್ ದುಡ್ಡಿಗೆ ಬದಲು ಹೀರೋಯಿನ್ ಅನ್ನ ಬಿಟ್ಕೊಡುವಂತೆ ಅವಳ ತಂದೆಗೆ ಒತ್ತಾಯ ಮಾಡ್ತಾ ಇರ್ತಾನೆ. ಹೀಗೆ ಶಂಕರ್ ಅವಳನ್ನ ಮದುವೆಯಾಗಿರ್ತಾನೆ. ಆದರೆ ಯಾವಾಗಲೂ ಕೂಡ ಶಂಕರ್ ಅವಳನ್ನ ಟಾರ್ಚರ್ ಮಾಡ್ತಾನೆ ಇರ್ತಾನೆ. ಜೊತೆಗೆ ಯಂಗ್ ಅಂಡ್ ಬ್ಯೂಟಿಫುಲ್ ಇಂತಿ ಮೇಲೆ ಅನುಮಾನ ಇರೋದ್ರಿಂದ ಯಾರಿಗೂ ಗೊತ್ತಾಗದಾಗೆ CCTV ಕ್ಯಾಮರಾಗಳನ್ನು ಕೂಡ ಫಿಕ್ಸ್ ಮಾಡಿಸಿರ್ತಾನೆ. ಈ ವಿಷಯ ಹೀರೋಯಿನ್ಗೆ ಗೊತ್ತಾಗಿ ಅದೆಲ್ಲವನ್ನು ಕೂಡ ತೆಗೆಸಿ ಹಾಕಿರ್ತಾಳೆ. ಮತ್ತು ಇದೆಲ್ಲವನ್ನು ಕೂಡ ಅವಳು ನೆನಪಿಸಿಕೊಳ್ತಾ ಬಾಧೆ ಪಡ್ತಾ ಇರ್ತಾಳೆ. ಅವಳ ಕಥೆ ಎಲ್ಲವನ್ನೂ ಕೂಡ ಕೇಳಿದಂಥ ಪೊಲೀಸ್ ಆಫೀಸರ್ ಇಲ್ಲಿಂದ ನೀವು ಹೊರಟೋಗ್ಬೋದಲ್ವಾ, ನೀವ್ಯಾಕೆ ಇನ್ನು ಇದೆಲ್ಲವನ್ನೂ ಕೂಡ ಸಹಿಸಿಕೊಂಡು ಸುಮ್ಮನೆ ಇದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಹೀರೋಯಿನ್ ಅಳ್ತಾ, ನಾನು ಟ್ರೈ ಮಾಡಿದೆ, ನಿನ್ನೆ ಕಾರ್ಡ್ ಸಾಡಿ ಗೆದ್ದಂತಹ ಅಮೌಂಟ್ನಲ್ಲಿ ನನ್ನ ಫಾದರ್ ಶಂಕರ್ಗೆ ಕೊಡಬೇಕಾಗಿದ್ದಂತಹ ಬಾಕಿ ಎಲ್ಲವೂ ತೀರೋಯ್ತು ಅಂತಲೂ, ಇಲ್ಲಿರುವ ಒಂದಷ್ಟು ಹಣವನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ಬೋದು ಅಂತಲೂ, ಮತ್ತು ನನ್ನಂಥ ವಯಸ್ಸಾದವನ ಜೊತೆ ಇದ್ದುಕೊಂಡು ನಿನ್ನ ಲೈಫನ್ನು ವೇಸ್ಟ್ ಮಾಡ್ಕೋಬೇಡ ಅಂತ ಹೇಳ್ದ ಅಂತಲೂ ಹೇಳ್ತಾಳೆ. ನಂತರ ನಾನು ಒಂದಷ್ಟು ದುಡ್ಡನ್ನು ತೆಗೆದುಕೊಂಡು ಈ ಬೋರಿಂಗ್ ಲೈಫ್ನಿಂದ ಹೊರಕ್ಕೆ ಹೋಗೋಣ ಅಂತ ಬ್ಯಾಗ್ ತೆಗೆದುಕೊಂಡು ಹೊರಕ್ಕೆ ಹೋದೆ. ಆದರೆ ಶಂಕರ್ ನನ್ನ ಮೇಲೆ ಅವನು ಸಾಕಿಕೊಂಡಿದ್ದ ನಾಯಿಗಳನ್ನು ಚೂಬಿಟ್ಟ. ಇದರಿಂದಾಗಿ ನಾನು ಭಯ ಪಡ್ತಾ ಅವುಗಳಿಂದ ತಪ್ಪಿಸ್ಕೊಳ್ತಾ ಮತ್ತೆ ಇದೇ ಮನೆಯೊಳಕ್ಕೆ ಬಂದೆ. ಆಗ ಶಂಕರ್ ಮನೆಯೊಳಗೆ ಇದ್ದ. ಆತ ಬೇಕಂತಲೇ ನನ್ನನ್ನು ಟೆಸ್ಟ್ ಮಾಡೋದಕ್ಕೋಸ್ಕರ ಇದೆಲ್ಲವನ್ನೂ ಕೂಡ ಮಾಡಿದ್ದ. ನಂತರ ಆತ ಹೇಳ್ದ, ಒಂದು ವೇಳೆ ನಿಂಗೇನಾದರೂ ದುಡ್ಡು ಸಿಕ್ಕರೆ ನನ್ನನ್ನು ಬಿಟ್ಟು ಹೊರಟೋಗ್ತೀಯಲ್ವಾ ಅಂತ ಹೇಳಿ ನನ್ನನ್ನು ಟಾರ್ಚರ್ ಮಾಡ್ದ. ಒಂದು ವೇಳೆ ನೀನು ಇಲ್ಲಿಂದ ಏನಾದರೂ ತಪ್ಪಿಸ್ಕೊಂಡು ಹೋದರೆ ನೀನು ಎಲ್ಲಿದ್ರೂ ಕೂಡ ನಿನ್ನನ್ನು ಕೊಂದು ಹಾಕ್ತೀನಿ ಅಂತ ಬೆದರಿಕೆ ಹಾಕ್ತಾ ಅಂತ ಪೊಲೀಸ್ ಜೊತೆ ಹೇಳಿಕೊಳ್ಳ ತೊಡಗ್ತಾಳೆ. ಇದೆಲ್ಲವನ್ನೂ ಕೂಡ ಕೇಳಿದಂಥ ಪೊಲೀಸ್ ಕೂಡ ಹೀರೋಯಿನ್ ಕಡೆ ಸಿಂಪತಿ ತೋರಿಸತೊಡಗ್ತಾನೆ. ನಾನು ಶ್ರೀಮಂತ, ನನ್ನ ಹತ್ರ ದುಡ್ಡಿದೆ, ನಾನೇನು ಮಾಡಿದ್ರೂ ನಡೆಯುತ್ತೆ ಅನ್ನೋ ಅಹಂಕಾರದಿಂದ ಶಂಕರ್ ಇದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾನೆ. ಒಂದು ವೇಳೆ ಆತನನ್ನು ಕೊಂದಾಕಿದ್ರೆ ನಿಂಗೆ ಯಾವ ಪ್ರಾಬ್ಲಮ್ಮು ಇರೋದಿಲ್ವಲ್ಲ ಅಂತ ಪೊಲೀಸ್ ಹೇಳ್ತಾನೆ. ಅದಕ್ಕೆ ಹೀರೋಯಿನ್, ನನ್ನ ಲೈಫ್ಗೋಸ್ಕರ ಬೇರೆಯವರ ಪ್ರಾಣವನ್ನು ತೆಗೆಯೋದು ಕರೆಕ್ಟ್ ಅಲ್ಲ, ಬೇರೆ ಏನಾದರೂ ಪ್ಲಾನ್ ಇದೆಯಾ ಅಂತ ಕೇಳ್ತಾಳೆ. ಪೊಲೀಸ್ ಆಫೀಸರ್ ತನ್ನ ಮೇಲೆ ಸಿಂಪತಿ ತೋರಿಸಿದ್ದರಿಂದ ಮತ್ತು ಆತ ಒಳ್ಳೆಯವನು ಅನಿಸಿದ್ದರಿಂದ, ನೀನು ನನ್ನ ಜೊತೆ ಬರ್ತೀಯಾ, ನಿನ್ನೆ ಗೆದ್ದುಕೊಂಡಂತಹ ದುಡ್ಡೆಲ್ಲವನ್ನು ಕೂಡ ತೆಗೆದುಕೊಂಡು ಇಲ್ಲಿಂದ ದೂರಕ್ಕೆ ಹೊರಟೋಗ್ಬಿಡೋಣ, ಅಲ್ಲಿ ನಾವು ಹೊಸದಾದ ಒಂದು ಲೈಫನ್ನು ಶುರು ಮಾಡೋಣ ಅಂತ ಆತನನ್ನು ಕೇಳ್ತಾಳೆ. ಆತ ಕೂಡ ಬ್ಯೂಟಿಫುಲ್ ಆದಂಥ ಹುಡುಗಿ ಕೇಳಿದ್ದರಿಂದ ಆಗಲ್ಲ ಅನ್ನಲಾಗದೆ ಒಪ್ಪಿಕೊಳ್ತಾನೆ. ಇಷ್ಟಕ್ಕೂ ಆ ಮನೆಯೊಳಗೆ ಇರುವಂತಹ ದುಡ್ಡನ್ನು ತೆಗಿಬೇಕಂದ್ರೆ ಆ ಲಾಕರ್ನ ಪಾಸ್ವರ್ಡ್ ಬೇಕು. ಆದರೆ ಶಂಕರ್ ಹೀರೋಯಿನ್ಗೆ ಆ ಲಾಕರ್ನ ಪಾಸ್ವರ್ಡ್ ಏನು ಅಂತ ಪೂರ್ತಿಯಾಗಿ ಹೇಳಿರೋದಿಲ್ಲ.
ಫೋರ್ ಡಿಜಿಟ್ಸ್ ಮಾತ್ರನೇ ಹೇಳಿರ್ತಾನೆ. ಇವರಿಗೆ ಆ ಲಾಕರ್ ಅನ್ನು ಓಪನ್ ಮಾಡೋದಕ್ಕೆ ಮೂರು ಚಾನ್ಸ್ ಮಾತ್ರ ಇರುತ್ತೆ. ಒಂದೆರಡು ಬಾರಿ ಯಾವ್ಯಾವುದೋ ನಂಬರ್ಗಳನ್ನು ಟ್ರೈ ಮಾಡ್ತಾರೆ, ಆದರೆ ಅವೆರಡು ಕೂಡ ಫೇಲ್ ಆಗ್ತವೆ. ಕೊನೆಗೆ ಉಳಿದಿರೋದು ಒಂದೇ ಒಂದು ಚಾನ್ಸ್. ಒಂದು ವೇಳೆ ರಾಂಗ್ ಆದರೆ ಇವ್ರಿಗೆ ಆ ದುಡ್ಡು ಯಾವತ್ತೂ ಕೂಡ ಸಿಗೋದಿಲ್ಲ. ಹೀಗಾಗಿ ಹೀರೋಯಿನ್ ಶಂಕರ್ನ ಲಕ್ಕಿ ನಂಬರ್ಗಳನ್ನು ಕಾರ್ ನಂಬರ್ಗಳನ್ನು ಮ್ಯಾಚ್ ಮಾಡ್ತಾ ಯೋಚನೆ ಮಾಡತೊಡಗ್ತಾಳೆ. ಆದರೆ ಲಾಸ್ಟಲ್ಲಿ ಹೀರೋಯಿನ್ಗೆ ಶಂಕರ್ ಒಂದ್ಸಾರಿ ಹೇಳಿದ್ದಂತಹ ಲಕ್ಕಿ ಕಾಂಬಿನೇಷನ್ ನಂಬರ್ಗಳು ಜ್ಞಾಪಕಕ್ಕೆ ಬರುತ್ತೆ. ಆತ ತನ್ನ ಲಕ್ಕಿ ನಂಬರ್ 9 ಅಂತ ಯಾವಾಗಲೂ ಒಂದ್ಸಾರಿ ಇವಳ ಜೊತೆ ಹೇಳ್ಕೊಂಡಿರ್ತಾನೆ. ಸೊ ಆ ನಂಬರನ್ನು ಟ್ರೈ ಮಾಡಿ ನೋಡ್ತಾರೆ, ಲಾಕರ್ ಓಪನ್ ಆಗುತ್ತೆ. ಅವರಿಬ್ಬರು ದುಡ್ಡೆಲ್ಲವನ್ನು ಕೂಡ ಬ್ಯಾಗ್ಗೆ ತುಂಬಿಕೊಳ್ತಾರೆ. ಆದರೆ ಪೊಲೀಸ್ ಆಫೀಸರ್ ಆ ಬ್ಯಾಗನ್ನು ತೆಗೆದುಕೊಂಡು ಹೊರಕ್ಕೆ ನಡೀತಾ ಹೋಗ್ತಾನೆ. ಆಗ ಹೀರೋಯಿನ್, ಯಾಕೆ ಬ್ಯಾಗ್ ತಗೊಂಡೋಗ್ತಾ ಇದ್ದಾರಾ, ಏನಾಯಿತು ಅಂತ ಕೇಳಿದಾಗ ಪೊಲೀಸ್ ಆಫೀಸರ್, ಮೇಡಮ್ ನಾನು ಹುಡುಕ್ತಾ ಇದ್ದಂತಹ ದುಡ್ಡು ಸಿಕ್ತು, ಇದೇನಿದ್ರೂ ಡಿಪಾರ್ಟ್ಮೆಂಟ್ಗೆ ಸೇರಬೇಕಾದಂಥ ಕರೆನ್ಸಿ, ನೀವಿಷ್ಟೆಲ್ಲ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿಂದ ಹೊರಡೋದಕ್ಕೆ ಟ್ರೈ ಮಾಡ್ತಾನೆ. ಇದರಿಂದ ಶಾಕ್ ಆದಂತಹ ಹೀರೋಯಿನ್, ನೀವು ಆಗಿಲ್ಲ ಹೋಗೋದಕ್ಕಾಗಲ್ಲ, ಯಾಕಂದ್ರೆ ನೀವು ನನ್ನ ಜೊತೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಿ, ನಾವಿಬ್ಬರು ಎಲ್ಲಾದರೂ ದೂರ ಹೋಗಿ ಹೊಸ ಲೈಫನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ವಿ ಅಂತ ಆತನನ್ನು ತಡೆಯೋ ಪ್ರಯತ್ನ ಮಾಡ್ತಾಳೆ. ಆದರೆ ಪೊಲೀಸ್ ಇವಳ ಮಾತುಗಳನ್ನೇನೂ ಕೇಳಿಸಿಕೊಳ್ಳದೆ ಅವಳಿಂದ ಬಿಡಿಸಿಕೊಂಡು ಹೋಗತೊಡಗ್ತಾನೆ. ಇದರಿಂದ ಆಕ್ರೋಶಗೊಂಡಂಥ ಹೀರೋಯಿನ್ ಮನೆಯಲ್ಲಿದ್ದಂಥ ವಸ್ತುವನ್ನು ತೆಗೆದುಕೊಂಡು ಅವನ ತಲೆಗೆ ಬಲವಾಗಿ ಒಡೆದು ಅವನು ಪ್ರಜ್ಞೆ ತಪ್ಪಿ ಬೀಳುವಂತೆ ಮಾಡ್ತಾಳೆ. ಅವನ ಹತ್ರ ಇದ್ದಂತಹ ಹಣದ ಬ್ಯಾಗನ್ನು ತೆಗೆದುಕೊಂಡು ಮನೆಯೊಳಗೆ ಓಡತೊಡಗ್ತಾಳೆ. ಸೊ ಇದೇ ನಾವು ಸಿನಿಮಾದ ಆರಂಭದಲ್ಲಿ ನೋಡಿದಂತಹ ಸೀನ್. ಹೀರೋಯಿನ್ ಮನೆಯಲ್ಲಿ ಓಡ್ತಾ ಓಡ್ತಾ ಒಂದು ರೂಮ್ನೊಳಕ್ಕೆ ಹೋಗಿ ಅಡಗಿಕೊಳ್ತಾಳೆ. ಅಷ್ಟರಲ್ಲಿ ಪೊಲೀಸ್ ಜೀಪ್ ಒಂದು ಆ ಮನೆಯ ಹತ್ತಿರಕ್ಕೆ ಬರುತ್ತೆ. ಅದರಿಂದ ಇಳಿದ ಪೊಲೀಸರು ಆ ಮನೆಯ ಹತ್ತಿರಕ್ಕೆ ಬಂದು ಡೋರನ್ನು ನಾಕ್ ಮಾಡತೊಡಗ್ತಾರೆ. ಆ ಪೊಲೀಸರಿಗೆ ಗ್ಯಾಂಬ್ಲಿಂಗ್ನಲ್ಲಿ ಶಂಕರ್ ತುಂಬಾ ದುಡ್ಡನ್ನು ಗೆದ್ದುಕೊಂಡಿದ್ದಾನೆ ಅನ್ನೋದು ತಿಳಿದಿರುತ್ತೆ. ಅದನ್ನು ಸೀಸ್ ಮಾಡೋದಕ್ಕೆ ಅಂತ ಅವರಲ್ಲಿಗೆ ಬಂದಿರ್ತಾರೆ. ರೂಮ್ನಲ್ಲಿ ಅಡ್ಕೊಂಡಿದ್ದಂಥ ಹೀರೋಯಿನ್ ಪೊಲೀಸರಿಗೆ ನಡೆದ ವಿಷಯ ಎಲ್ಲವನ್ನೂ ಕೂಡ ಹೇಳಬೇಕು ಅಂತ ರೂಮಿನಿಂದ ಹೊರಕ್ಕೆ ಬಂದು ಬಾಗಿಲನ್ನು ತೆಗೆಯೋದಕ್ಕೆ ಹೋಗ್ತಾಳೆ. ಆದರೆ ಮನೆಯೊಳಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಂಥ ಪೊಲೀಸ್ ಆಫೀಸರ್ ಹೀರೋಯಿನನ್ನು ಹಿಡಿದುಕೊಂಡು ಅವಳ ಬಾಯನ್ನು ಮುಚ್ಚಿ ಶಬ್ದವಾಗದಂತೆ ನೋಡಿಕೊಳ್ತಾನೆ. ಆಗ ಹೊರಗಡೆ ಇದ್ದಂಥ ಪೊಲೀಸರು ಮನೆಯೊಳಗೆ ಯಾರೂ ಇಲ್ಲ ಅಂದ್ಕೊಂಡು ವಾಪಸ್ ಹೊರಟು ಹೋಗ್ತಾರೆ. ಅಂದರೆ ಇದರಿಂದ ನಮಗೆ ಅರ್ಥವಾಗುತ್ತೆ, ಮನೆಯೊಳಗೆ ಇರುವಂಥ ಪೊಲೀಸ್ ಪೊಲೀಸ್ ಅಲ್ಲ, ಪೊಲೀಸ್ ಅಂತ ಹೇಳ್ಕೊಂಡು ಬಂದಿರುವಂತಹ ನಕಲಿ ಅಂತ. ಆನಂತರ ಆತ ಸಡನ್ ಆಗಿ ಸಿಟ್ಟಾಗ್ತಾನೆ. ದುಡ್ಡನ್ನು ತೆಗೆದುಕೊಂಡು ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ರೆ ಪೊಲೀಸರಿಗೆ ಹಿಡ್ಕೊಳ್ಬೇಕು ಅಂದ್ಕೊಳ್ತೀಯ ಅಂದ್ಕೊಂಡು ಅವಳನ್ನು ಬಲಾತ್ಕಾರ ಮಾಡಲು ಪ್ಯಾಂಟ್ ಜಿಪ್ಪನ್ನು ಬಿಚ್ಚುತ್ತಾನೆ. ಅಲ್ಲಿಗೆ ಆ ಸೀನ್ ಕಟ್ ಆಗುತ್ತೆ. ಆ್ಯಂಡ್ ಅದೇ ಸೀನ್ ನೆಕ್ಸ್ಟ್ ಡೇಗೆ ಶಿಫ್ಟ್ ಆಗುತ್ತೆ. ಪೊಲೀಸ್ ಆಗಿ ಬಂದಿದ್ದಂತಹ ಆತನ ಬಾಡಿಯ ಸುತ್ತಲೂ ಪೊಲೀಸರು ನಿಂತಿರ್ತಾರೆ. ಆ್ಯಂಡ್ ಈತನ ಹೆಸರು ಕಿಶೋರ್. ಈತ ಒಬ್ಬ ಕಳ್ಳ, ಒಬ್ಬಂಟಿಯಾಗಿರುವ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಅವರ ಮನೆಗಳಿಗೆ ನುಗ್ಗಿ ದರೋಡೆ ಮಾಡ್ತಾ ಇದ್ದ ಅಂತ ಪೊಲೀಸರಿಗೆ ಅರ್ಥವಾಗುತ್ತೆ. ಇನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಂತಹ ಪೊಲೀಸ್ ಆಫೀಸರ್ ಶಂಕರ್ ಹೆಂಡತಿಯೊಂದಿಗೆ ಮಾತಾಡತೊಡಗ್ತಾನೆ. ಆದರೆ ಅಲ್ಲಿ ಹೀರೋಯಿನ್ ಇರೋದಿಲ್ಲ, ಶಂಕರ್ ಎಕ್ಸ್ ವೈಫ್ ಇರ್ತಾಳೆ. ಆಕೆಯ ಜೊತೆ ಪೊಲೀಸ್ ಆಫೀಸರ್ ನಿನ್ನೆ ರಾತ್ರಿ ಕಿಶೋರ್ ಅನ್ನೋ ಕಳ್ಳನೊಬ್ಬ ಮನೆಯೊಳಕ್ಕೆ ನುಗ್ಗಿದ್ದ, ಆತನ ಜೊತೆ ಬಡದಾಡ್ಕೊಂಡಂತಹ ಶಂಕರ್ ಸತ್ತು ಹೋಗಿದ್ದಾರೆ, ಜೊತೆಗೆ ಕಳ್ಳನಾದ ಶಂಕರ್ನನ್ನು ಕೂಡ ಕೊಂದು ಹಾಕಿದ್ದಾರೆ ಅಂತ ಹೇಳ್ತಾನೆ. ಆದರೆ ನಮಗೆ ಶಂಕರ್ ಜೊತೆ ಮತ್ತೊಬ್ಬ ಲೇಡಿ ಇದ್ಲು ಅನ್ನೋದು ತಿಳಿದು ಬಂದಿದೆ, ನಿಮ್ಗೇನಾದರೂ ಆ ಲೇಡಿಯ ಬಗ್ಗೆ ಗೊತ್ತಾ ಅಂತ ಆಕೆಯನ್ನು ಕೇಳ್ತಾನೆ. ಆಗ ಆಕೆ ಹೇಳ್ತಾಳೆ, ಶಂಕರ್ಗೆ ಎಷ್ಟು ಜನರ ಜೊತೆ ಅಫೇರ್ ಇದೆ ಅನ್ನೋದನ್ನು ನಾನು ಲೆಕ್ಕ ಮಾಡೋದು ಬಿಟ್ಬಿಟ್ಟಿದ್ದೀನಿ, ಆತನ ಈ ಆಳು ಕೆಲಸಗಳು ಇಷ್ಟವಾಗದೆ ನಾನು ಆತನಿಂದ ಡಿವೋರ್ಸ್ ತಗೊಂಡಿದ್ದೀನಿ, ನನ್ನ ಪಾಡಿಗೆ ನಾನು ಹೊರಗೆಲ್ಲೂ ಆರಾಮಾಗಿ ಬದುಕ್ತಾ ಇದ್ದೀನಿ, ಪ್ಲೀಸ್ ನನ್ನನ್ನು ಇದರೊಳಗೆ ಎಳೆತರಬೇಡಿ ಅಂತ ಹೇಳ್ತಾಳೆ ಮತ್ತು ಅಲ್ಲಿಂದ ಹೊರಟು ಹೋಗ್ತಾಳೆ. ಪೊಲೀಸರು ಅಲ್ಲಿದ್ದ ಎರಡೂ ಬಾಡಿಗಳನ್ನು ಪೋಸ್ಟ್ಮಾರ್ಟಮ್ಗೆ ಅಂತ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಆ ಏರಿಯಾದ ಒಂದಷ್ಟು ಜನರು ಅಲ್ಲಿ ಗುಂಪುಗೂಡಿ ಅಲ್ಲಿ ನಡೀತಾ ಇರೋದೆಲ್ಲವನ್ನು ಕೂಡ ನೋಡ್ತಾ ಇರ್ತಾರೆ. ಆ ಗುಂಪಿನೊಳಗೆ ಒಬ್ಬ ಯುವತಿ ಕೂಡ ಇರ್ತಾಳೆ, ಅವಳೇ ಹೀರೋಯಿನ್. ಅವಳು ಅಲ್ಲಿ ನಡೀತಾ ಇರೋದೆಲ್ಲವನ್ನು ಕೂಡ ನೋಡ್ತಾ ಸಣ್ಣದಾಗಿ ಸ್ಮೈಲ್ ಮಾಡ್ತಾಳೆ. ಇಲ್ಲಿ ನಮಗೆ ಹೀರೋಯಿನ್ ಯಾರು ಅನ್ನೋ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಹೀರೋಯಿನ್ ಕೆಲಸ ಏನು ಅಂದರೆ ತುಂಬಾ ದುಡ್ಡಿರುವಂತಹ ವಯಸ್ಸಾದ ಶ್ರೀಮಂತರನ್ನ ಟಾರ್ಗೆಟ್ ಮಾಡೋದೆ. ಹಾಗೆಯೇ ಆಕೆ ಶಂಕರನ್ನ ಟಾರ್ಗೆಟ್ ಮಾಡಿರ್ತಾಳೆ. ಇನ್ನು ಮೊದಲೇ ಶಂಕರ್ ಜೂಜಾಡುವಾಗ ಸುಂದರವಾದ ಹುಡುಗಿಯರು ಅದೃಷ್ಟವನ್ನ ತರ್ತಾರೆ ಅಂತ ನಂಬೋದ್ರಿಂದ ಹಾಗೂ ಹೀರೋಯಿನ್ ಬಂದ ನಂತರ ಆತ ಎಲ್ಲಾ ಗೇಮ್ಗಳನ್ನು ಕೂಡ ಗೆಲ್ತಾ ಹೋಗಿದ್ದರಿಂದ ಶೀಸ್ ಎ ಲಕ್ಕಿ ಚಾರ್ಮ್ ಅಂತ ಫಿಕ್ಸ್ ಆಗಿ ಹೋಗ್ತಾನೆ ಮತ್ತು ಬೆಂಗಳೂರಿನಲ್ಲಿ ಆಡುವಂತಹ ದೊಡ್ಡ ಆಟಕ್ಕೆ ಅವಳನ್ನು ಬರುವಂತೆ ಹೇಳ್ತಾನೆ. ಅದಕ್ಕೆ ಹೀರೋಯಿನ್, ಒಂದು ವೇಳೆ ನಾನು ಬೆಂಗಳೂರಿಗೆ ಬಂದು ನೀನು ಅಲ್ಲಿನ ಗೇಮ್ಗಳಲ್ಲಿ ವಿನ್ ಆದರೆ ಪ್ರಾಫಿಟಲ್ಲಿ ನನಗೆ 30% ಕೊಡಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಶಂಕರ್ ಕೂಡ ಒಪ್ಪಿಕೊಳ್ತಾನೆ. ಹೀಗೆ ಬೆಂಗಳೂರಿಗೆ ಬಂದ ನಂತರ ಅಲ್ಲಿರುವಂತಹ ಫ್ರೆಂಡ್ಸನ್ನು ಉರಿಸೋದಕ್ಕೋಸ್ಕರ ಈಕೆ ತನ್ನ ಹೆಂಡತಿ ಅಂತ ಅವರೆಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾನೆ. ಅಸಲಿಗೆ ಇವರಿಬ್ಬರಿಗೆ ಮದುವೆನೇ ಆಗಿರೋದಿಲ್ಲ. ಈತ ಹೀರೋಯಿನ್ ಗೆದ್ದಂತಹ ದುಡ್ಡನ್ನು ನೋಡಿ ಖುಷಿಯಾಗ್ತಾ ಇರ್ತಾಳೆ. ನೆಕ್ಸ್ಟ್ ಡೇ ಅವಳು ಶಂಕರ್ಗೆ, ನನಗೆ ಕೊಡಬೇಕಾಗಿರುವಂತಹ ಪರ್ಸೆಂಟೇಜನ್ನು ಕೊಟ್ಟರೆ ನಾನು ಇಲ್ಲಿಂದ ಹೊರಟು ಹೋಗ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಶಂಕರ್, ನಾನು ನಿನಗೆ ಕೊಡಬೇಕಾಗಿರುವಂಥ ದುಡ್ಡನ್ನು ಖಂಡಿತವಾಗ್ಲೂ ಕೊಡ್ತೀನಿ, ಆದರೆ ಈ ಸಾರಿ ಕೊಡೋದಕ್ಕಾಗಲ್ಲ, ಯಾಕಂದರೆ ನಾನೊಂದಷ್ಟು ಸಾಲ ಮಾಡಿರುವ ದುಡ್ಡನ್ನು ವಾಪಸ್ ಕೊಡಬೇಕಿದೆ, ಆದರೆ ಇನ್ನೂ ಒಂದಷ್ಟು ಗೇಮ್ಗಳನ್ನು ಆಡಿ ಗೆದ್ದುಕೊಳ್ಳೋಣ, ಆಗ ಬರುವಂಥ ಅಮೌಂಟಲ್ಲಿ ನಿನ್ನ ಪಾಲನ್ನು ನೀನು ತೆಗೆದುಕೋ ಅಂತ ಹೇಳ್ತಾನೆ.
ಆದ್ರೆ ಹೀರೋಯಿನ್ ಅದಕ್ಕೆ ನೀನ್ ಈ ಗೇಮ್ ಅನ್ನು ಗೆದ್ದಿದ್ದೆ ಲಕ್ ನಿಂದ, ನೆಕ್ಸ್ಟ್ ಕೂಡ ನೀನೇ ಗೆಲ್ತಿ ಅನ್ನೋದಕ್ಕೆ ಗ್ಯಾರಂಟಿ ಏನು ಅಂತ ಕೇಳ್ತಾಳೆ. ನನ್ನ ದುಡ್ಡನ್ನು ನನಗೆ ಕೊಟ್ಬಿಟ್ರೆ ನಾನು ಈಗಲೇ ಇಲ್ಲಿಂದ ಹೊರಟು ಹೋಗ್ತೀನಿ ಅಂತ ಗಟ್ಟಿಯಾಗಿ ಮಾತಾಡತೊಡಗ್ತಾಳೆ. ಇದರಿಂದ ಕೋಪಗೊಂಡಂತ ಶಂಕರ್, ನಿನ್ನ ಲೆವೆಲ್ ತಿಳ್ಕೊಂಡು ನೀನ್ ಮಾತಾಡು, ನೀನ್ ನನ್ನ ಪಾರ್ಟ್ನರ್ ಏನು ಅಲ್ಲ ಭಾಗ ಕೊಡೋದಿಕ್ಕೆ, ನನ್ನ ಜೊತೆ ಇದ್ದಿದ್ರಿಂದ ನಿಂಗೊಂದಷ್ಟು ದುಡ್ಡನ್ನು ಕೊಡಬೇಕು, ಅದನ್ನ ಬಿಸಾಕ್ತೀನಿ ತೆಗೆದುಕೊಂಡು ಹೊರಟು ಹೋಗ್ತಾ ಇರು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಕೋಪವನ್ನು ತಡೆದುಕೊಳ್ಳಲಾಗದಂತ ಹೀರೋಯಿನ್ ಶಂಕರ್ನ ಹಿಂದಿನಿಂದ ಬಂದು ಗಾಲ್ಫ್ ಸ್ಟಿಕ್ ನಿಂದ ಅವನ ತಲೆಗೆ ಬಲವಾಗಿ ಹೊಡೆದು ಕೊಂದು ಹಾಕ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ನಕಲಿ ಪೊಲೀಸ್ ಆಫೀಸರ್ ಕಿಶೋರ್ ಬಾಗಿಲನ್ನು ಒಡೆಯತೊಡಗ್ತಾನೆ. ಹೀರೋಯಿನ್ ಏನು ಕೂಡ ತಿಳಿದವಳಂತೆ, ಬಂದಿರುವವನು ಪೊಲೀಸ್ ಎಲ್ಲ ನಕಲಿ ಪೊಲೀಸ್ ಅಂತ ಗೊತ್ತಾದ್ರೂ ಕೂಡ ಆತನ ಜೊತೆ ನಟಿಸ್ತಾ ಆತನ ಸಹಾಯದಿಂದಲೇ ಇಲ್ಲಿಂದ ಹೊರಕ್ಕೆ ಹೋಗ್ಬೇಕು ಅಂತ ಅಂದ್ಕೊಳ್ತಾಳೆ. ಆದರೆ ಕಿಶೋರ್ ಕೂಡ ದುಡ್ಡನ್ನು ನೋಡಿದ ತಕ್ಷಣ ಅವಳಿಗೆ ಮೋಸ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಬೇಕು ಅಂದ್ಕೊಳ್ತಾ ಇರ್ತಾನೆ. ಹಾಗಾಗಿ ಅವನನ್ನು ಕೂಡ ಹೀರೋಯಿನ್ ಕೊಂದು ಹಾಕ್ತಾಳೆ. ಆನಂತರ ಅವಳು ಶಂಕರ್ ಮತ್ತು ಕಿಶೋರ್ ಇಬ್ಬರು ಕೂಡ ಒಬ್ಬರಿಗೊಬ್ಬರು ಒಡೆದಾಡಿ ಸತ್ತು ಹೋದ ಹಾಗೆ ಸೀನ್ ಕ್ರಿಯೇಟ್ ಮಾಡ್ತಾಳೆ. ಮನೆಯೆಲ್ಲವನ್ನೂ ಕೂಡ ಕ್ಲೀನ್ ಮಾಡಿ ಆ ಮನೆಯೊಳಗೆ ಏನು ಕೂಡ ಪ್ರೂಫ್ ಸಿಗದಂತೆ ನೋಡಿಕೊಳ್ತಾಳೆ. ನಂತರ ಅಲ್ಲಿರುವ ದುಡ್ಡನ್ನು ತೆಗೆದುಕೊಂಡು ಎಸ್ಕೇಪ್ ಆಗ್ತಾಳೆ. ಸೀನ್ ಕಟ್ ಆದ್ರೆ ಮತ್ತೊಬ್ಬ ಶ್ರೀಮಂತ ವ್ಯಕ್ತಿ ಕಾರ್ನಿಂದ ಇಳಿತಾನೆ. ಅವನು ಕೂಡ ಹೀರೋಯಿನ್ ಅನ್ನು ಉಡ್ಕೊಂಡು ಬಂದಿರ್ತಾನೆ. ಆಗಷ್ಟು ದೂರದಲ್ಲಿ ಹೀರೋಯಿನ್ ಕಾಣಿಸಿಕೊಳ್ತಾಳೆ. ಆ ಶ್ರೀಮಂತ ವ್ಯಕ್ತಿ ಇದಕ್ಕೂ ಮೊದಲು ಅಂದ್ರೆ ನಕಲಿ ಪೊಲೀಸ್ ಆಫೀಸರ್ ಕಿಶೋರ್ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಗ ಮತ್ತು ರೂಮ್ನೊಳಗೆ ಹೀರೋಯಿನ್ ಅಡಗಿಕೊಂಡಿದ್ದಾಗ ಈ ಶ್ರೀಮಂತ ವ್ಯಕ್ತಿ ಅವಳಿಗೆ ಕಾಲ್ ಮಾಡಿರ್ತಾನೆ, ತನ್ನನ್ನು ಮೀಟ್ ಮಾಡುವಂತೆ ಹೇಳಿರ್ತಾನೆ. ನಂತರ ಹೀರೋಯಿನ್ ಆ ಶ್ರೀಮಂತನ ಜೊತೆ ಕಾರಲ್ಲಿ ಕುಳಿತುಕೊಳ್ತಾಳೆ. ಮತ್ತೊಬ್ಬನನ್ನ ಬಕರ ಮಾಡಿ ದುಡ್ಡನ್ನು ದೋಚಲು ರೆಡಿ ಆಗ್ತಾಳೆ. ಅಲ್ಲಿಂದ ಕಾರ್ ಹೊರಡುತ್ತೆ, ಸಿನಿಮಾ ಅಲ್ಲಿಗೆ ಎಂಡ್ ಆಗುತ್ತೆ. ನಮಸ್ಕಾರ.